ಬ್ಯಾರೀಸ್ ಚೇಂಬರ್ಸ್ ಆಫ್ ಕಾಮರ್ಸ್ ವತಿಯಿಂದ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಮೂರು ದಿನಗಳ ಕಾಲ ನಡೀತಾ ಇರುವ ಬ್ಯಾರಿ ಮೇಳಕ್ಕೆ ಅದ್ದೂರಿಯಾಗಿ ತೆರೆ ಕಂಡಿತು. ಬ್ಯಾರಿ ಮೇಳಕ್ಕೆ ರಾಜ್ಯದ ವಿವಿಧೆಡೆಯಿಂದ ಜನರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು. ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಮೂರು ದಿನಗಳ ಕಾಲ ನಡೆದ ಬ್ಯಾರಿ ಮೇಳ ಅದ್ದೂರಿಯಾಗಿ ತೆರೆ ಕಂಡಿತು. ಬ್ಯಾರೀಸ್ ಚೇಂಬರ್ಸ್ ಆಫ್ ಕಾಮರ್ಸ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧೆಡೆಯಿಂದ ಜನರು ಆಗಮಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ರು. ಬ್ಯಾರಿ ಮೇಳದ ಸಮಾರೋಪ ಸಮಾರಂಭದಲ್ಲಿ ಬಿಸಿಸಿಐ ಅಧ್ಯಕ್ಷ ಹಾಜಿ ಎಸ್ಎಂ ರಶೀದ್ ಅವರು ಮಾತನಾಡಿ, ಕಳೆದ ಮೂರು ದಿನಗಳಿಂದ ನಡೆದ ಬ್ಯಾರಿ ಮೇಳ ಸಮಾವೇಶವು ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ. ಬ್ಯಾರಿ ಮೇಳವನ್ನು ಯಶಸ್ವಿಗೊಳಿಸಲು ಕಾರಣೀಕರ್ತರಾದ ಮೇಳದ ಸಂಚಾಲಕರು, ಪದಾಧಿಕಾರಿಗಳು ಪ್ರೇಕ್ಷಕರಿಗೆ ಆಭಾರಿಯಾಗಿರುವುದಾಗಿ ತಿಳಿಸಿದರು. அதெல்ல மாதிரி மெயின் உதேசம் பிசிசிஐ சொன்னீங்க நெட்வொர்க் சொன்னீங்க ஒருத்தர் கனெக்ஷன் அவர் ஊர் எல்லாருக்கும் ஒரு பிஸ்னஸ் மேன் சுமாராக்குவார் அவருக்கு பரிச்சயக்கால ஊர் எல்லாருக்கும் உள்ள ஒரு பரிச்சயக்கு நம்ம வேடிக்கையில் உள்ள பிசிசிஐ எக்ஸிக்யூட்டிவ் கமிட்டி மாதிரி அதே போல. ಬ್ಯಾರಿ ಮೇಳದ ಸಂಚಾಲಕ ಮನ್ಸೂರ್ ಅಹಮದ್ ಅವರು ಮಾತನಾಡಿ, ಬ್ಯಾರಿ ಮೇಳಕ್ಕೆ ಸಮುದಾಯದಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬ್ಯಾರಿ ಸಮುದಾಯವನ್ನು ಒಗ್ಗೂಡಿಸುವಲ್ಲಿ ಬ್ಯಾರಿ ಮೇಳವು ಪ್ರಯತ್ನಿಸಿದೆ. ಮುಂದಿನ ದಿನಗಳಲ್ಲೂ ಇಂತಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಚಮ್ಮೆ ಅದರ ಬಿಟ್ಟು ಚಮ್ಮೆ ಹಾಲು ಬಂತು ನಂಗೆ ಸ್ಟಾಲ್ ತರು ನಂಗೆ ಸ್ಟಾಲ್ ತರು ಅದೇ ಪೋಲೆ ಪುಟ್ರ ಸ್ಟಾಲು ನಂಗೆ ತರು ಆಯ್ತು ಕೊಡ್ಕು ಗೌಡ ಸ್ಟಾಲ್ ಇಲ್ಲ ಓಡಿ ಹೋಯಂಗು ಇದು ಬ್ಯಾರಿ ಮೇಲ ಭಾರಿ ನಲ್ಲ ಇರಿ ಇದು ನಿಮ್ಮ ಇನ್ನೂ ಬೆಳ್ಳಿ ವರ್ಷ ವರ್ಷ ಇದರ ಆಕ್ರಮಣ ಜೊತೆ ಎಲ್ಲರವರು ಪ್ರೋತ್ಸಾಹ ತಂದ್ರೆ ಅಲ್ಹಮ್ದುಲಿಲ್ಲ. ನಗ ಸಮಾರಂಭದಲ್ಲಿ ಬಿಸಿಸಿಐ ಹಾಸನ ಘಟಕದ ಅಧ್ಯಕ್ಷ ಜಾಕೀರ್ ಯಾದ್ಗಾರ್, ಚಿಕ್ಕಮಗಳೂರು ಘಟಕದ ಸದಸ್ಯ ಸಿಕೆ ಇಬ್ರಾಹಿಂ, ಆಸಿಫ್ ಸೋಫಿಕಾನಾ, ಬಿಎಂ ಮೊಹಮ್ಮದ್ ಅಲಿ, ಎಂ ಶೌಕತ್ ಶೌರಿ, ಮೊಹಮ್ಮದ್ ಹಾರಿಸ್, ಅಜ್ಗರಾಚಿ, ರಿಯಾಜ್ ಎಕೆ ಭಾವಾ, ಜಕರಿಯಾ ಜೋಕೊಟೆ, ನಿಸಾರ್ ಮೊಹಮ್ಮದ್, ನಾಸಿರ್ ಲಕ್ಷ್ಮೀ ಸ್ಟಾರ್, ಅಬ್ದುಲ್ ರಜಾಕ್ ಜಿ, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ನ ರಫೀಕ್ ಮಾಸ್ಟರ್ ಮತ್ತಿತರರು ಉಪಸ್ಥಿತರಿದ್ದರು. ತದ ಬಳಿಕ ಕವಿಗೋಷ್ಠಿ, ಹಾಡುಗಾರಿಕೆ ಹಾಗೂ ಹಾಸ್ಯಮಯ ನಾಟಕ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, 10 4 7 ಮಂಗಳೂರು.